ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳು ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇಲಾಖೆ ವತಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಈ ಉತ್ತರದಲ್ಲಿ ಏನು ನಮ್ಮ ಭದ್ರಾ ಉಪಕಣಿವೆಯಿಂದ ಸುಮಾರು 197 ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ ಮೊದಲನೇ ಹಂತ ಎರಡನೇ ಹಂತದ ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದು ಕಾಮಗಾರಿ ನಡೀತಾ ಇರ್ತದೆ. ನಮಗೆ ನಮ್ಮ ಜಿಲ್ಲೆಯಲ್ಲಿ ಅದು 3 ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ, ತರೀಕೆರೆ, ಕಡೂರು, ಚಿಕ್ಕಮಗಳೂರು ಹಾಗೂ ಅರಸೀಕೆರೆ 1 ಕೆರೆ. ದಯಮಾಡಿ ಇವತ್ತು ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭದ್ರಾ ಮೇಲ್ದಂಡೆ ಸಂಬಂಧಪಟ್ಟಂತೆ ತರೀಕೆರೆ ತಾಲೂಕಿಗೆ ಆಗಮಿಸಿ ಅಲ್ಲಿದ್ದಂತ ಭೂಮಿ ಇದನ್ನ ತೆರವುಗೊಳಿಸುವಂತ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ. ದಯಮಾಡಿ ಈ ಒಂದು ಕಾಮಗಾರಿನಲ್ಲಿ ಏನು ಭದ್ರಾ ಉಪಕಣಿವೆದು 2024ಕ್ಕೆ ಮೊದಲು ಮುಗಿಸ್ತೇವೆ ಅಂತ ಹೇಳಿದ್ರು, ಈಗ 2025ಕ್ಕೆ ಎರಡನೇ ಹಂತವನ್ನು ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಆದರೆ ಎರಡನೇ ಹಂತದ ಕಾಮಗಾರಿ ನಿಧಾನ ಆಗಿದೆ. ಈ ಜುಲೈ ತಿಂಗಳಲ್ಲಿ 3ನೇ ಹಂತ 4ನೇ ಹಂತದ ಟೆಂಡರ್ ಕರೀತವೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು. ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಈ 3ನೇ ಹಂತ 4ನೇ ಹಂತದ ಟೆಂಡರ್ ಅನ್ನ ಕರೆಸಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ಬೇಲೂರು ತಾಲೂಕಿನಲ್ಲಿ ನಡೀತಾ ಭಾಷಣ ಮಾಡಬೇಡಿ, ಭಾಷಣ ಇಲ್ಲ ಸರ್, ಸಮಸ್ಯೆ ಕೇಳಿ, ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ? ಸಮಸ್ಯೆನೆ ಹೇಳ್ತಾ ಇದೀನಿ ಸರ್, ಅಲ್ಲಿ ಪಾಯಿಂಟ್ಗೆ ಬರ್ತಾ ಇದೀನಿ. ಬೇಲೂರು ತಾಲೂಕಿನಲ್ಲಿ ರಣಘಟ್ಟ ಯೋಜನೆ ಏನಿದೆ, ಬೇಲೂರು ತಾಲೂಕಿನ 7 ಕೆರೆ, ನಮ್ಮ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಕೆರೆ, ಒಟ್ಟು 8 ಕೆರೆಗಳ 125 ಕೋಟಿ ರೂಪಾಯಿನ ಕಾಮಗಾರಿ ನಡೀತಾ ಇದೆ. ಅದು 2024ಕ್ಕೆ ಮುಗಿಸ್ತೀವಿ ಅಂತೇಳಿ 25ಕ್ಕೆ ಅಂತ ಹೇಳಿದ್ದಾರೆ. ದಯಮಾಡಿ ಆದಷ್ಟು ಬೇಗ ಮುಗಿಸಿ ನಮ್ಮ ಜನ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಬೇಲೂರು ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳಿಗೆ ನೀವು ಕೂತ್ಕೊಳ್ಳಿ ಈಗ ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ, ದಯವಿಟ್ಟು ಕಾಮಗಾರಿ ಕಳಪೆ ಕಾಮಗಾರಿ ಕೂಡಿದೆ, ಅದನ್ನ ಗಮನಕ್ಕೆ ತಂದು ಸಭಾಧ್ಯಕ್ಷರೇ ಡಿಸಿಎಂ ಸಾಹೇಬರಲ್ಲಿ ಮನವಿ. ಸ್ಥಳ ಡಿಸಿಎಂ ಸಾಹೇಬರಿಗೆ ದಯಮಾಡಿ, ಹೇಮಾವತಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ 20,000 ಕ್ಯೂಸೆಕ್ ಬರ್ತಾ ಇಲ್ಲ, ದಯಮಾಡಿ ಚಾನಲ್ಗಳಿಗೆ ನೀರು ಹರಿಸ್ತಕ್ಕಂಥದ್ದು ಬೇಗ ಐಸಿಸಿ ಮೀಟಿಂಗ್ ಕರೆದು ಆದೇಶ ಮಾಡಲಿಕ್ಕೆ ಉಸ್ತುವಾರಿ ಸಚಿವರು ಅವಕಾಶ ಕೂತ್ಕೊಳ್ಳಿ ಮಾಡ್ತಾ ಇದ್ದೀನಿ ಅಷ್ಟೇ. ಮೊನ್ನೆ ಉಪಮುಖ್ಯಮಂತ್ರಿಗಳಲ್ಲಿ ರಣಘಟ್ಟದ್ದು ಸುರೇಶ್ ಇದು ಮುಗಿಸ್ಕೊಂಡು ಬನ್ನಿ ಕಚೇರಿ ಕೂತ್ಕೊಂಡು ಮಾತಾಡಿ. ಯಾರ್ಯಾರಿಗೆ ಇರಿಗೇಷನ್ ಬಗ್ಗೆ ಮಾತಾಡಲಿಕ್ಕಿದೆ ದಯವಿಟ್ಟು ಕಚೇರಿ ಇರ್ತಾರೆ ಅಲ್ಲಿ ಕೂತ್ಕೊಂಡು ಇಡೀ ದಿವಸ ಮಾತಾಡಿ. ನೆಕ್ಸ್ಟ್ ಅಧ್ಯಕ್ಷರೇ, ಇವ್ರದೆಲ್ಲ ಪ್ರಾಬ್ಲಮ್ಗೆ ಬಿಲ್ ತಗೊಂಡು ಬರ್ತೀನಿ ಈ ಸೆಷನ್ ಅಲ್ಲೇ ತರ್ತೀನಿ, ಒಂದ್ ದಿನ ಫುಲ್ ಇಟ್ಬಿಡಿ ಅದಕ್ಕೆ, ಯಾಕೆಂದ್ರೆ ಇವ್ರಿಗೆಲ್ಲ ಇಂಪಾರ್ಟೆಂಟ್ ಅದು. ಓಕೆ, ಈಗ ಅಧ್ಯಕ್ಷರೇ ತಿಮ್ಮಯ್ಯ ಏನ್ ಕೇಳಿರುವಂತ ಪ್ರಶ್ನೆ ಇದೆಯಲ್ಲ, ಅಲ್ಲ ಮಂತ್ರಿ ನಿಂತಿದ್ದೀರಿ ನೀವು, ಕಡೂರು ಕೆರೆ ತುಂಬಿಸುವಂತ ಯೋಜನೆ ಬಗ್ಗೆ ಅವರು ಈಗಾಗಲೇ ಅವ್ರಿಗೆ 3rd stage 4th stage ಈಗ ಕಂಪ್ಲೀಟ್ ಹೇಳಿದ್ದಾರೆ. ನಾವು 2 ರಣಘಟ್ಟ ನೀರಾವರಿ ಯೋಜನೆ ಅದನ್ನ ಈಗಾಗಲೇ ಒಂದ್ ಹಂತಕ್ಕೆ ಬಂದು ಈಗಾಗಲೇ ಕಾಮಗಾರಿಗಾಗಲೇ ಕ್ಲೋಸ್ ಆಗುವಂತ ಸಂದರ್ಭಕ್ಕೆ ಬಂದಿದೆ. ಈಗ ಕಡೂರು ತುಂಬಿಸುವಂತ ಯೋಜನೆ ಏನಿದೆ ಮೊದಲನೇ ಹಂತಕ್ಕಿನ್ನ 2ನೇ ಹಂತ 3ನೇ ಹಂತಕ್ಕೆ ಈಗಾಗಲೇ ನಾವು ಮಾಡಬೇಕು. ಅದಕ್ಕೆ ಲಾಸ್ಟ್ ಟೈಮ್ ನಾನು ಬೋರ್ಡ್ ತೆಗೆದುಕೊಂಡು ಬಂದಿದ್ದೆ, ರೀ ಎಸ್ಟಿಮೇಟ್ ಮಾಡಬೇಕಾಗಿತ್ತು, ಹೊಸ ವರ್ಷದ ಪ್ರಕಾರ ಎಸ್ಟಿಮೇಟ್ ಮಾಡಬೇಕಾಯಿತು. ಆ ಎಸ್ಟಿಮೇಟ್ ನಾವು ಮಾಡ್ತಾ ಇದೀವಿ, ಮಾಡಿ ಈಗಾಗಲೇ ರೆಡಿಯಾಗಿದೆ, ನೆಕ್ಸ್ಟ್ ಬೋರ್ಡ್ ಅಲ್ಲಿ ಇಡ್ತೀನಿ, ಅದಾದ ತಕ್ಷಣ ಅದನ್ನ ಕೆಲಸ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಅಪ್ರೂವಲ್ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ, ಸೊ ಅದಕ್ಕೆ ಅದನ್ನು ಮಾಡುವಂತ ಕೆಲಸವನ್ನು ನಾನು ಮಾಡ್ತೀನಿ.